ಅಟಿಕಾ ಗೋಲ್ಡ್ ಕಂಪನಿ ಮಾಲೀಕ ಬೊಮ್ಮನಹಳ್ಳಿ ಬಾಬು ವಿರುದ್ಧ ಎಫ್ಐಆರ್ ದಾಖಲಾಗಿದೆ ವಿಧಾನಸೌಧ ಠಾಣೆಯಲ್ಲಿ ವ್ಯಕ್ತಿಯೊಬ್ಬರು ಹಲ್ಲೆ ಸಂಬಂಧ ನಿಂತ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ ಐಪಿಸಿ ಸೆಕ್ಷನ್ ಐನೂರ ಆರು ಮುನ್ನೂರ ನಲವತ್ತೊಂದು ಮುನ್ನೂರ ಇಪ್ಪತ್ತ್ ಮುನ್ನೂರ ನಲವತ್ತೆರಡು ಐನೂರ ನಾಲ್ಕು ಮತ್ತು ಮೂವತ್ನಾಲ್ಕು ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ನವಂಬರ್ ಹದಿಮೂರಂದು ವಿಧಾನಸೌಧ ಕಚೇರಿಗೆ ತಮ್ಮನ್ನ ಕರೆಸಿಕೊಂಡಿದ್ದ ಬೊಮ್ಮನಹಳ್ಳಿ ಬಾಬು ಕಂಪನಿಯ ಸೀಕ್ರೆಟ್ ಲೀಕ್ ಮಾಡಿದ್ದಾರೆ ಅಂತ ಮೂರ್ನಾಲ್ಕು ಮಂದಿ ಕೋಣೆಯೊಂದರಲ್ಲಿ ಕೂಡಿ ಹಾಕಿ ಥಳಿಸಿದ್ದಾರೆ ಅಂತ ಪ್ರವೀಣ್ ಎಂಬಾತ ದೂರನ್ನ ನೀಡಿದರು ಈ ಆಧಾರದ ಮೇಲೆ ವಿಧಾನಸೌಧ ಸ್ಟೇಷನ್ನಲ್ಲಿ ಬಾಬು ಸೇರಿ ಮೂವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಆಟಿಕಾ ಬಾಬು ಹೇಳಿಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಪ್ರವೀಣ ಎನ್ನುವವನ ವೃದ್ಧ ದೂರನ್ನ ನೀಡಿದ್ದಾರೆ ನನ್ನ ತೇಜೋದೆ ಮಾಡುವ ಹಿನ್ನೆಲೆಯಲ್ಲಿ ಇಂಥ ಕೃತ್ಯ ನಡೆಯುತ್ತಿದೆ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಪ್ರವೀಣ ಕಂಪ್ಯೂಟರ್ ಬಿಡಿ ಭಾಗಗಳ ಅವ್ಯವಹಾರ ಮಾಡಿದ ಸಂಸ್ಥೆಯ ಗುಪ್ತ ಮಾಹಿತಿಗಳನ್ನ ಬೇರೆ ಸಂಸ್ಥೆಗಳಿಗೆ ನೀಡಿದ್ದ ಈ ಬಗ್ಗೆ ನಾನು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ನೀಡಿದ್ದೆವು ಅಂತ ಹೇಳಿದ್ದಾರೆ ಆದರೆ ಪೊಲೀಸರು ಆ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಲಿಲ್ಲ ಬದಲಾಗಿ ನಾನು ಸೇರಿದಂತೆ ಇನ್ನುಳಿದ ನಾಲ್ಕು ಜನರ ಮೇಲೆ ದೂರನ್ನ ನೀಡಿದ್ದಾನೆ ಈ ಪೈಕಿ ನನ್ನ ಮಗ ದೇಶದಲ್ಲಿ ಇಲ್ಲ ಆದರೂ ಅವನು ಹಲ್ಲೆ ಮಾಡಿದ್ದಾನೆ ಎಂದು ದೂರನ್ನ ನೀಡಿದ್ದಾರೆ ಅವ್ನ ವಿರುದ್ಧವಾಗಿ ಕಂಪ್ಲೇಂಟ್ ಎಫ್ ಆಗಿದೆ ಈಗಿರೋ ಸಂದರ್ಭದಲ್ಲಿ ಆರನೇ ತಾರೀಕು ನಮ್ಮ ಮೇಲೆ ನನ್ನ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾನೆ ನನ್ನ ಮತ್ತು ಮೂರು ಜನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಎಲ್ಲದಕ್ಕಿಂತ ಮುಖ್ಯ ಏನಪ್ಪ ಅಂದರೆ ಆ ಕಂಪ್ಲೇಂಟ್ ಅವನು ಹೇಳೋದು ಹದಿಮೂರು ಹನ್ನೊಂದು ಎರಡು ಸಾವಿರದ ಹದಿನೇಳಲ್ಲಿ ನಾನು ಕೊಡಿದ್ರು ಹದಿಮೂರು ಹನ್ನೊಂದಕ್ಕೂ ಆರು ಹನ್ನೆರಡಕ್ಕೂ ಹೆಚ್ಚು ಕಮ್ಮಿ ಇಪ್ಪತ್ತು ಇಪ್ಪತ್ತೈದು ದಿನ ಏನು ಇದ್ದ ಅಂತ ಗೊತ್ತಿಲ್ಲ ನಾವು ನೋಡದೇ ಅದು ಒಂದು ಎರಡನೇ ವಿಷಯ ಇದರಲ್ಲಿ ಉಬೇದಂಥ ಒಂದು ಹುಡುಗನ ಹೆಸರು